ಸುವಾರ್ತೆಗೆ ಸ್ವಾಗತ. ನಾನು ರಮ್ಯ. ತುಮಕೂರು ಜಿಲ್ಲೆಯಾದ್ಯಂತ ವಿವಿಧೆಡೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜಿನಪ್ಪ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಎಲ್ಲರನ್ನೂ ಸ್ಮರಿಸಲಾಯಿತು. ಒಬ್ರಿಗೊಬ್ರು ಅಣ್ಣತಮ್ಮದ ರೀತಿಯಲ್ಲಿ ನಡೆಸ್ತಕ್ಕಂಥ ದೇಶ ಈ ಪ್ರಪಂಚದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವಿವತ್ತು ತಿಳ್ಕೋಬೇಕಾಗುತ್ತೆ. ಆದ್ದರಿಂದ ಇಂಥ ಒಂದು ಭಾರತ ದೇಶದಲ್ಲಿ ನಾವು ನೀಡ್ತಕ್ಕಂಥದ್ದಕ್ಕೆ ನಮಗೆ ಹೆಮ್ಮೆ ಇದೆ. ನಾವು ಬಹಳ ಅದನ್ನು ಒಪ್ಪಿ ಇಲ್ಲಿ ನಾವು ಬಹಳ ಸ್ವತಂತ್ರವಾಗಿ ಇವತ್ತು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್, ಪಾಲಿಕೆ ಮಾಜಿ ಸದಸ್ಯರಾದ ಧರಣೇಂದ್ರ ಕುಮಾರ್, ಬಾಲಕೃಷ್ಣ, ಸೋಲಾರ್ ಕೃಷ್ಣಮೂರ್ತಿ ಹಾಗೂ ಇತರರು ಪಾಲ್ಗೊಂಡಿದ್ದರು. ತುಮಕೂರಿನ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಮಸೀದಿಯಲ್ಲಿ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ದು, ಮಸೀದಿಯ ಪ್ರಮುಖರು ಯುವಕರು ಸಂಭ್ರಮದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಎಲ್ಲರ ಮೆಚ್ಚುಗೆಯನ್ನು ಪಡೆಯಲು ಕಾರಣವಾಯಿತು. ಮಸೀದಿ ಅಲ್ಲಾಯಿಂದ ನೂರಾನಿ ಕಮಿಟಿಯಿಂದ ನೌಜವಾನ್ ಕಮಿಟಿಯಿಂದ ಒಬ್ಬ ಮೆಂಬರ್ ಆಗಿದ್ದೀನಿ. ನಾವು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ದೀವಿ. ಈ ವರ್ಷನೂ ಆಚರಿಸಿದ್ದೀವಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ನಮ್ಮ ಜೊತೆ ಸೇರಿ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತೀವಿ. ನಾವು ಇದೇ ಥರ ಪ್ರತಿ ವರ್ಷನೂ ಎಲ್ಲರೂ ಸೇರಿ ಎಲ್ಲ ನಮ್ಮ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತೀವಿ. ತಮ್ಮೆಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಸ್ವಾಗತವನ್ನು ಕೋರಿ ನಾವೆಲ್ಲರೂ ಎಲ್ಲ ಯಾರು ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಭಾಗವಹಿಸಿದ್ದು, ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ತರುವ ಮೂಲಕ ಸಣ್ಣ ಸಣ್ಣ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ನೀಡಲು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವಕಾಶ ಕಲ್ಪಿಸಿದ್ದಾರೆ ಅಂತ ನೆನಪನ್ನ ಮೆಲುಕು ಹಾಕಿದರು. ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಬಿಎಸ್ ಲಕ್ಷ್ಮಣ್, ಡಿವೈಎಸ್ಪಿ ಎನ್ಬಿ ರಾಮಚಂದ್ರಪ್ಪ, ಬಿಇಒ ಕೆಎನ್ ಹನುಮಂತರಾಯಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಶಿರಾ ನಗರದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಸಕ ಟಿಬಿ ಜಯಚಂದ್ರ ಭಾಗಿಯಾಗಿದ್ದು, ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗೆ ಸ್ವತಂತ್ರ ಭವನ ನಿರ್ಮಾಣಕ್ಕೆ ಕ್ರಮ ಜರುಗಿಸಲಾಗುವುದು, ಭಾರತದ ಸ್ವಾತಂತ್ರ್ಯದ ಪ್ರಯಾಣಕ್ಕೆ ತನ್ನದೇ ಆದ ವಿಶಿಷ್ಟ ಸಂಪರ್ಕವನ್ನು ವಿವರಿಸುವ ಒಂದು ಕೇಂದ್ರವಾಗುತ್ತದೆ ಅಂತ ತಿಳಿಸಿದರು. ಗುಬ್ಬಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಡಗರ ಸಂಭ್ರಮದಿಂದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಹಾಗೂ ಶಾಲಾ ಕಾಲೇಜುಗಳು ಮತ್ತು ಹಲವು ಸಂಘ ಸಂಸ್ಥೆಗಳ ಮುಖೇನ ಆಯೋಜನೆ ಮಾಡಲಾಗಿತ್ತು. ಧ್ವಜಾರೋಹಣವನ್ನು ತಹಶೀಲ್ದಾರ್ ಬಿ ಆರತಿ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದು ನಮಗೆ ದೊರೆತಿರುವ ಕಠಿಣ ಹೋರಾಟದ ಸ್ವಾತಂತ್ರ್ಯಗಳನ್ನು ಸಂರಕ್ಷಿಸುವ ಜವಾಬ್ದಾರಿಯು ನಮ್ಮೆಲ್ಲರ ಮೇಲಿದೆ. ಎಲ್ಲರೂ ಒಟ್ಟಾಗಿ ಭವಿಷ್ಯವನ್ನು ಸುಂದರಗೊಳಿಸೋಣ ಅಂತ ತಿಳಿ ಹೇಳಲಾಯಿತು. ಅವರ ಆತ್ಮವನ್ನ ಶಾಂತಿ ಸಿಗಲಿ ಅಂತ ಹೇಳುವಂತ ಎಲ್ಲರೂ ಕೂಡ ಅವರನ್ನ ಕಂಪಿಸ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಪ್ರತಿ ವರ್ಷವೂ ಕೂಡ ಸ್ವತಂತ್ರ ಬಂದ ನಂತರ ಈ ದೇಶ ಅನೇಕ ರಂಗಗಳಲ್ಲಿ ಪ್ರಗತಿಯನ್ನು ಕಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸ್ವತಂತ್ರ ಪೂರ್ವದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ 8 ಲಕ್ಷ ಕೋಟಿ ನಾವು ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀವಿ. ಇವತ್ತು ಈ ರಾಷ್ಟ್ರದಲ್ಲಿ ಸುಮಾರು 44 ಲಕ್ಷ ಕೋಟಿ ರೂಪಾಯಿಗಳ ಒಂದು ಬಜೆಟ್ ಅನ್ನು ಇವತ್ತು ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥದ್ದು. ಹಂಗಂದ್ರೆ ನಮ್ಮ ದೇಶ ಎಷ್ಟು ಪ್ರಗತಿಯನ್ನ ಕಾಣ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಇನ್ನು ಪ್ರಗತಿಯನ್ನ ನಾವೆಲ್ಲರೂ ಕೂಡ ಹೊಂದಬೇಕಾಗುತ್ತೆ. ಈ ಇಡೀ ಪ್ರಪಂಚದಲ್ಲಿ 5ನೇ ಶಕ್ತಿಶಾಲಿ ರಾಷ್ಟ್ರವಾಗಿ ಇವತ್ತು ಮೂಡಿದೆ ಅಂತಂದ್ರೆ ನಾವೆಲ್ಲರೂ ಕೂಡ ಇನ್ನು ಪರಿಶ್ರಮವನ್ನ ಹಾಕಿ ದೇಶವನ್ನ ಕಟ್ಟತಕ್ಕಂತ ಮುಂಚೂಣಿ ರಾಷ್ಟ್ರವನ್ನಾಗಿ ಮಾಡತಕ್ಕಂತ ಜವಾಬ್ದಾರಿಯನ್ನು ನಾವೆಲ್ಲರೂ ಸೇರಿ ನಿರ್ವಹಣೆ ಮಾಡಬೇಕಾಗುತ್ತೆ. ನಮ್ಮ ಏನು ಪೂರ್ವಿಕರು ನಮಗೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರವನ್ನ ನಾವು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಮತ್ತು ಹಕ್ಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಭಾವಿಸಬೇಕಾಗುತ್ತೆ. ಆ ನಿಟ್ಟಲ್ಲಿ ನಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ.
ಗೊಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅನೇಕ ಗಣ್ಯರ ತ್ಯಾಗ ಬಲಿದಾನದ ಹೋರಾಟದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವೆಲ್ಲರೂ ಗಾಂಧೀಜಿ ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ. ವಿವಿಧತೆಯಿಂದ ಏಕತೆಯನ್ನ ಕಾಣುವ ಭಾರತದ ರಾಷ್ಟ್ರದಲ್ಲಿ ದ್ವೇಷದಿಂದ ದೇಶ ಕಟ್ಟಲು ಸಾಧ್ಯವಿಲ್ಲ. ಪ್ರೀತಿಯಿಂದ ಮಾತ್ರ ದೇಶ ಕಟ್ಟಬೇಕಾಗಿದೆ. ಸಾವಿರಾರು ಮಂದಿ ಹೋರಾಟಗಾರರು ಹಾಗೂ ದೇಶಭಕ್ತಿ ಹೋರಾಟದಿಂದ ನಾವೆಲ್ಲರೂ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಸ್ವಾತಂತ್ರ್ಯ ತಂದುಕೊಟ್ಟ ಅನೇಕ ಮಹನೀಯರನ್ನ ನಾವೆಲ್ಲರೂ ಸ್ಮರಿಸಬೇಕು ಅಂತ ತಿಳಿಸಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ತಾಲೂಕಿನ ಪತ್ರಕರ್ತರಿಗೆ ಶಾಸಕರು ಸಸಿ ನೀಡುವ ಮೂಲಕ ಶುಭಾಶಯಗಳನ್ನು ಕೋರಿದರು. ನೇಪಾಳದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಕ್ಕೆ ಆಯ್ಕೆಯಾಗಿ ಭಾರತವನ್ನು ಪ್ರಾತಿನಿಧಿಸುತ್ತಿರುವ ಕುಸ್ತಿಪಟುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದು ವಿವಿಧ ಭಂಗಿಯ ಉಡುಗೆ ತೊಡುಗೆ ತೊಟ್ಟು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮಕ್ಕಳು ಮೆರವಣಿಗೆ ನಡೆಸಿದರು. ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಉಪವಿಭಾಗಾಧಿಕಾರಿ ಶ್ರೀಮತಿ ಸಪ್ತಶ್ರೀ ಧ್ವಜಾರೋಹಣವನ್ನು ನೆರವೇರಿಸಿದರು. ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, ಎನ್ಸಿಸಿ ತಂಡ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಇತರೆ ತಂಡಗಳಿಂದ ಪಥಸಂಚಲನ ನಡೆಸಲಾಯಿತು. ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ. ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳು ಅದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತವೆ. ದೇಶದ ಐಕ್ಯತೆ ಸಾರ್ವಭೌಮ ವಿಷಯದಲ್ಲಿ ಪ್ರತಿಯೊಬ್ಬ ಭಾರತೀಯನು ಒಗ್ಗಟ್ಟಿನಿಂದ ಇರಬೇಕು ಅಂತ ತಿಳಿಸಲಾಯಿತು. ಒಟ್ಟಾರೆಯಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಮಕೂರು ಜಿಲ್ಲೆಯ ಹಲವು ತಾಲೂಕಿನಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುವ ಮೂಲಕ ಭಾರತೀಯರು ಒಂದೇ ಎಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುವ ಮೂಲಕ ಅವರ ಹೋರಾಟದ ಹಾದಿಯನ್ನ ಪಾಲಿಸುವಂತೆ ಎಲ್ಲರಿಗೂ ತಿಳಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಪಕ್ಷ ಸಂಘಟನೆಯ ಜೊತೆಗೆ ಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೇನೆ ವಿನಃ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಮಾಜಿ ಶಾಸಕ ಎಚ್ ನಿಂಗಪ್ಪ ತುಮಕೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಜಿಲ್ಲಾಧ್ಯಕ್ಷರಾಗುವ ಬಗ್ಗೆ ಆಸಕ್ತಿಯೂ ಇಲ್ಲ. ಈಗಾಗಲೇ ಈ ಹಿಂದೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಪಕ್ಷದ ವರಿಷ್ಠರು ಒತ್ತಾಯ ಮಾಡಿದರೂ ಸಹ ಅಧ್ಯಕ್ಷನಾಗುವುದಕ್ಕೆ ಒಪ್ಪುವುದಿಲ್ಲ ಅಂತ ನೇರವಾಗಿಯೇ ನಿಂಗಪ್ಪ ತಿಳಿಸಿದರು. ಬರುವ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಎಲ್ಲೆಡೆ ಓಡಾಡಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕೆ ಶ್ರಮಿಸುತ್ತೇನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿಯೇ ಮುಂದುವರಿಯಲಿದೆ ಅಂತ ತಿಳಿಸಿದರು. ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಕ್ಕೂ ನಾನು ಬದ್ಧ ಅಂತ ಹೇಳಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನನ್ನ ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ, ಬೇಡ ಸುಮ್ಮನಿರಪ್ಪ ಅಂತ. ನಾನು ಅದರ ಆಕಾಂಕ್ಷಿ ಅಲ್ಲ. ಆಗಾಗಲೇ ನನಗೆ ಕೆಲವು ರಾಲೇ ರಾಜ್ಯ ಮಟ್ಟದಲ್ಲೂ ಕೇಳಿದರು, ನನಗೆ ಸದ್ಯ ಬೇಡ ಅಂತ ಹೇಳಿದ್ದೀನಿ. ಈಗ ನಾನೇನು ಇರುವುದು ಒಂದು ಹೆಸರಿತ್ತು, ರಾಜ್ಯ ಹಿರಿಯ ಉಪಾಧ್ಯಕ್ಷ ಅಂತಾನೆ ಹೆಸರು ಮುಖ್ಯ. ಸಂಘಟನೆ ತೊಡಗಿಸ್ಕೊಂತೀರ? ಸಕ್ರಿಯವಾಗಿ ತೊಡಗಿಸ್ಕೊತೀನಿ. ಅದನ್ನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀನಿ. ಪ್ರಥಮ ಆದ್ಯತೆ ಗ್ರಾಮಾಂತರ, ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತದೆ, ಅದಕ್ಕೆಲ್ಲವನ್ನು ಕೂಡ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತೀನಿ. ಆದರೆ ಅದ್ರ ಬಗ್ಗೆ ನೆಕ್ಸ್ಟ್ ಮುಂದೆ, ಈಗ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಬಿಜೆಪಿ ಜೊತೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮೈತ್ರಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ, ಆ ತೀರ್ಮಾನಕ್ಕಂತೂ ಬದ್ಧರಾಗಿದ್ದೀವಿ. ಮೈತ್ರಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮೇಲೇನು ತೀರ್ಮಾನ ತಗೊಳ್ತಾರೆ ಗೊತ್ತಿಲ್ಲ, ಬಟ್ ಅವ್ರ ತೀರ್ಮಾನಕ್ಕೆ ಬದ್ಧರು ನಾವು, ಅದ್ರ ವಿರುದ್ಧವಾಗಿ ನಾವು ಹೋಗೋದಿಲ್ಲ. ಶಾಲಾ ಆವರಣದ ಪಕ್ಕದಲ್ಲಿ ಆಟ ಆಡುತ್ತಿರುವಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಬಾಲಕ ಸಾವನ್ನಪ್ಪಿರುವ ಘಟನೆ ಶಿರಾ ತಾಲೂಕಿನ ಹುಯಿಲ್ದೊರೆ ಕಾವಲ್ನಲ್ಲಿ ನಡೆದಿದೆ. ಶಾಲೆ ಮುಗಿಸಿ ಆಟ ಆಡಲು ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ಸ್ಪರ್ಶಿಸಿದ ಕಾರಣ ಹೇಮಂತ್ ಎಂಬ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗದವು. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಶಿರಾ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದ್ದಾರೆ ಬಗಡ ಅಂತ ಹೇಳ್ತೀನಿ.
ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂದಿಯಾಳ ಗ್ರಾಮದ ಬಳಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ಮಿಸಿರುವಂತಹ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಸತಿ ನಿಲಯದ ವ್ಯವಸ್ಥೆಯನ್ನು ಕಂಡ ಶಾಸಕರು ಸ್ಥಳದಿಂದ ಕೂಡಲೇ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕಾಮಗಾರಿ ನಿರ್ವಹಣೆ ಮಾಡಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ವ್ಯವಸ್ಥೆಯನ್ನು ಸರಿಪಡಿಸಿ ಮಕ್ಕಳಿಗೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಸೂಚಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿ ಗಂಗಾಧರ್, ಪ್ರಥಮ ದರ್ಜೆ ಗುತ್ತಿಗೆದಾರ ಸೈಯದ್ ಅಕ್ಬರ್ ಪಾಷಾ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚನ್ನಪ್ಪ ಗೌಡ ಹಾಗೂ ಇತರರು ಹಾಜರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ ಮಾನ್ವಿ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅಂತ ಆರೋಪಿಸಿ ದಿನಾಂಕ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ನೀಡಿದೆ ಅಂತ ಕೋಲಾರದ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ. ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಠಾವೋ ದಲಿತ್ ಬಚಾವೋ ಹೋರಾಟವನ್ನು ಹಮ್ಮಿಕೊಂಡಿದ್ದು ಹಿಂದೆ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ಧೋರಣೆಗಳನ್ನು ಅನುಸರಿಸಿದ್ದಕ್ಕೆ 2023ರಲ್ಲಿ ಅಧಿಕಾರವನ್ನು ಕಳೆದುಕೊಂಡಿತ್ತು. ಈಗ ಕಾಂಗ್ರೆಸ್ ದಲಿತರ ಅನುದಾನಕ್ಕೆ ಕತ್ತರಿ ಹಾಕಿದೆ. ಅದಕ್ಕಾಗಿಯೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಜಿಲ್ಲೆಯ ದಲಿತ ಪರ ಸಂಘಟನೆಗಳು ಕಾರ್ಯಕರ್ತರು ಭಾಗಿಯಾಗುವಂತೆ ಕೋರಿದ್ರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರದಲ್ಲಿ ಹಂತಕರು ಮತ್ತೆ ನೆತ್ತರು ಹರಿಸಿದ್ದಾರೆ. ಪೂಜೆ ಮಾಡಲೆಂದು ಬಾಗಿಲು ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದ ಶಿಕ್ಷಕಿಯ ಮನೆಗೆ ನುಗ್ಗಿದ ಹಂತಕರು ಕತ್ತು ಕೊಯ್ದು ಭರ್ಭರವಾಗಿ ಕೊಲೆಗೈದಿರುವ ದೃಶ್ಯ ಒಂದೆಡೆಯಾದರೆ ಆತ ಮಾಲೂರಿನಲ್ಲಿ ಅಕ್ರಮ ಸಂಬಂಧ ಶಂಕಿಸಿ ಪತ್ನಿಯನ್ನ ಕೊಂದಿದ ಕಿರಾತಕ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 5 ತಿಂಗಳ ಹಿಂದೆ ಸರಣಿ ಕೊಲೆಗಳು, ಸುಪಾರಿ ಕೊಲೆಗಳಿಂದ ಕೋಲಾರದಲ್ಲಿ ಭಯಭೀತವಾದ ವಾತಾವರಣ ನಿರ್ಮಾಣವಾಗಿತ್ತು. ಕೊಲೆ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿ ಸಾರ್ವಜನಿಕವಾಗಿ ಮೂಡಿದ್ದ ಆತಂಕವನ್ನ ಕೊಂಚ ಮಟ್ಟಿಗೆ ದೂರ ಮಾಡಿದ್ರು. ಆದರೆ ನಿನ್ನೆ ಸಂಜೆ 7:30ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಸುಂಕು ಲೇಔಟ್ನಲ್ಲಿ ದಿವ್ಯಶ್ರೀ ಎನ್ನುವ ಶಿಕ್ಷಕಿಯ ಮನೆಗೆ ನುಗ್ಗಿದ ಮೂವರು ಹಂತಕರು ಶಿಕ್ಷಕಿಯ ಕತ್ತು ಕೊಯ್ದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮನೆಯ ಹಾಲ್ನಲ್ಲೇ ಕುಸಿದು ಬಿದ್ದ ಶಿಕ್ಷಕಿ ದಿವ್ಯಶ್ರೀ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 7:30ರಿಂದ 7:40ರ ಒಳಗೆ ಇಷ್ಟೆಲ್ಲ ಘಟನೆ ನಡೆದು ಹೋಗಿದ್ದು ಅಕ್ಕಪಕ್ಕದ ಮನೆಯವರು ಏನಾಯಿತು ಎಂದು ನೋಡುವಷ್ಟರಲ್ಲಿ ಆರೋಪಿಗಳು ಮನೆಯ ಕಾಂಪೌಂಡ್ ಏರಿ ಹಿಂಭಾಗದಿಂದ ಓಡಿ ಹೋಗಿದ್ದಾರೆ. ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಸುಖವಾಗಿಯೇ ಜೀವನ ನಡೆಸುತ್ತಿದ್ದು ಇಬ್ಬರು ಮಕ್ಕಳಿದ್ದಾರೆ. ದಿವ್ಯಶ್ರೀ ಕಳೆದ ಹಲವು ವರ್ಷಗಳಿಂದ ಶಿಕ್ಷಕಿಯಾಗಿ ಮುಡಿಯನೂರು ಗ್ರಾಮದ ಶಾಲೆಯಲ್ಲೇ ಕೆಲಸ ಮಾಡಿದ್ದು ಪತಿ ಅಗರಬತ್ತಿ ಫ್ಯಾಕ್ಟರಿ ರನ್ ಮಾಡುತ್ತಿದ್ದಾರೆ. ಇನ್ನು ಮಕ್ಕಳಿಬ್ಬರು ಬೆಂಗಳೂರಿನಲ್ಲಿ ಓದುತ್ತಿದ್ದಾರೆ. ನಿನ್ನೆ ಪತಿ ಪದ್ಮನಾಭ ಮನೆ ಬಳಕೆ ವಸ್ತು ಖರೀದಿಗೆ ಬಜಾರ್ಗೆ ತೆರಳಿದ್ದು ಶಿಕ್ಷಕಿ ದಿವ್ಯಶ್ರೀ ಮನೆಗೆ ಪೂಜೆ ಮಾಡಲು ಸಿದ್ಧತೆ ಮಾಡುತ್ತಿದ್ದಾಗ ಘಟನೆ ನಡೆದಿದೆ. ವಿದ್ಯುತ್ ಕೈ ಕೊಟ್ಟಿದ್ದಾಗ ಹೊಂಚು ಹಾಕಿ ಕೂಳಿತ್ತಿದ್ದ ಆರೋಪಿಗಳು ಕೆಲವೇ ನಿಮಿಷಗಳಲ್ಲಿ ಕೊಲೆಗೈದಿದ್ದಾರೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡ ರಚಿಸಲಾಗಿದೆ ಎಂದು IGP ಲಾಬು ಬ್ರಾಮ್ ತಿಳಿಸಿದ್ದಾರೆ. ಮನೆಯಲ್ಲಿರುವಾಗ ಯಾರೋ ದುಷ್ಕರ್ಮಿಗಳು ಬಂದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ. ಸೀರಿಯಸ್ ಇಂಜುರಿಯಿಂದ ಅವ್ರದ್ದು ಡೆತ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮುಳಬಾಗಿಲು ಟೌನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು SP ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೀವಿ ಮತ್ತು ಆದಷ್ಟು ಆರೋಪಿಗಳು ಯಾರು ಅಫೆನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ, ಮುಂದಿನ ಕ್ರಮ ತಗೊಳ್ತೀವಿ.
ಈಗ ಅದರದ್ದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ, ತನಿಖೆ ಮಾಡ್ತಾ ಇದೀವಿ, ಬೇರೆ ಬೇರೆ ಟೀಮ್ಗಳು ಮಾಡಿದ್ದೇವೆ. ಸೊ ಅದರಲ್ಲಿ ಫರ್ದರ್ ನಮಗೆ ಲೀಡ್ಸ್ ಏನೇನು ಸಿಗ್ತಾವೆ ಅದ್ರ ಮೇಲೆ ವರ್ಕೌಟ್ ಮಾಡಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ. ಈಗ ಇನ್ವೆಸ್ಟಿಗೇಷನ್ ಇದ್ದಾವೆ, ಇನ್ವೆಸ್ಟಿಗೇಷನ್ ಈಗ ಇಟ್ಸ್ ವೆರಿ ಇನಿಷಿಯಲ್ ಸ್ಟೇಜ್. ಸೊ ನಮ್ಮ ಟೀಮ್ಸ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಕ್ಲಿಯರ್ ತಮಗೆ ಹೇಳಿದ್ರೆ ಸಿಗ್ತದೆ. ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಅಂಡ್ ನಮ್ಮ ಅಂಡ್ ಕೋಲಾರ ಜಿಲ್ಲೆಯದು ಬೇರೆ ಬೇರೆ ಆಫೀಸರ್ಸ್ ಅವ್ರದ್ದು ಟೀಮ್ ಮಾಡಿದ್ದೀವಿ ಇಲ್ಲಿ. ಎಸ್ ಪಿ ಅವರು ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ, ಮತ್ತು ಎಡಿಸಿ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ, ಆಮೇಲೆ ಬೇರೆ ಬೇರೆ ಕೋಲಾರ ಟೌನ್ ಇಂದ ಆಫೀಸರ್ಸ್ ಕೂಡ ಬಂದಿದ್ದಾರೆ, ಬೇರೆ ಬೇರೆ ಸ್ಟೇಷನ್ ಕ್ರೈಮ್ ಟೀಮ್. ಕೋಟಿ ಬೆಲೆ ಬಾಳುವ ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದರು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ದಿವ್ಯಶ್ರೀ ಮುಡಿಯನೂರು ಶಾಲೆಯಿಂದ ಬೇರೊಂದು ಶಾಲೆಗೆ ಕಳೆದ 8 ದಿನಗಳ ಹಿಂದೆಯಷ್ಟೇ ವರ್ಗಾವಣೆ ಕೇಳಿದ್ದರು. ಇನ್ನು ಮನೆಗೆ ಸಿಸಿಟಿವಿ ಅಳವಡಿಕೆ ಮಾಡಿಲ್ಲ. ಸಿಸಿಟಿವಿ ಇರುವ ಮನೆಗಳ ಎದುರು ಹಂತಕರು ಓಡಾಡಿಲ್ಲ. ಮನೆಯಲ್ಲಿ ಏನೂ ಚಿನ್ನಾಭರಣ ಹಣ ಕಳುವಾಗಿಲ್ಲ. ಹೀಗಾಗಿ ಕೊಲೆ ಹಿಂದೆ ಯಾರಾದರೂ ಇದ್ದಾರಾ, ಸುಪಾರಿ ನೀಡಿದ್ದಾರಾ ಎಂದು ಅನುಮಾನ ದಟ್ಟವಾಗಿ ಕಾಣುತ್ತಿದೆ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ, ಆದರೆ ನಮಗೇನೂ ಗೊತ್ತಿಲ್ಲ, ಯಾರ ಮೇಲೂ ಅನುಮಾನ ಇಲ್ಲವೆಂದು ಮೃತಳ ಪತಿ ಹಾಗೂ ಸಂಬಂಧಿಕರು ಹೇಳುತ್ತಿದ್ದಾರೆ. ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್, ನನ್ನ ದಯವಿಟ್ಟು ಏನು ಕೇಳ್ಬೇಡ, ನನಗೇನು ಗೊತ್ತಿಲ್ಲ ಸರ್. ಪ್ಲೀಸ್, ನಮ್ಮ ಮಗಳಿದ್ದಿಲ್ಲ, ಅವಳು ಹೇಳಿದ್ದೆ ನನಗೆ, ಪಾಪ ನಾನು ಓಡ್ ಬಂದೆ ಗಾಡಿ ಎತ್ಕೊಂಡು. ನಾನು ಬಜಾರಲ್ಲಿದ್ದೆ ಸರ್, ಏನೋ ಲಗೇಜ್ ತಗೊಂಡ್ಬರ್ಬೇಕಂತ ಹೋದೆ, ಅದು ಹಂಗೆ ಇದೆ ಗಾಡಿ, ನನಗೇನು ಮಾಡ ಗೊತ್ತಿಲ್ಲ ಸರ್, ನನಗೇನು ಗೊತ್ತು, ಯಾರು ನಮ್ಗೆ ಗಿರೋದ ಯಾರು ಇಲ್ಲ ಸರ್, ನನಗೆ ಗೊತ್ತಮಟ್ಟಿಗೆ ಯಾರು ಇಲ್ಲ ಸರ್. ಅದು ಹೆಂಗ್ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಏನಕ್ಕೋಸ್ಕರ ಮಾಡ್ರ ನನ್ಗೆ ಇತ್ತು, ನನ್ಗೆ ಆಗ್ತಾನೆ ಅಲ್ಲಿ ಹೆಂಗ್ ಹೇಳೋದು ನನ್ಗೆ ಏನಂತ ಹೇಳಿ, ಗೊತ್ತಿದ್ರೆ ಏನಾನ ಹೇಳ್ಬೋದು, ನನ್ಗೆ ಏನು ಗೊತ್ತಿಲ್ಲ. ನಮ್ಮಿಂದ ನನ್ನ ಮೇಲೆ ಯಾರು ಇದಿಲ್ಲ, ಅದ್ರ ಮೇಲೆ ದೇವ್ರಿದೆ. ಇನ್ನೇನ್ ಬೇಕು ಸರ್, ಕಳ್ತನಿಗೆ ಮನೇನೆ ದೋಸ್ಕೊಂಡು ಹೋಗ್ಬಿಟ್ಟು ನನ್ ಬೇಡ ಅಂತ ಇದ್ರೆ ಸರ್, ಅವ್ನ್ ಬಿಟ್ಬಿಟ್ಟು ಏನ್ ಬೇಕಾದ್ರೂ ದೋಸ್ಕೊಂಡು ಮನೇನೆ ಎತ್ಕೊಂಡು ಹೋಗ್ಬಿಟ್ರು ನಮ್ ಬೇಡ ಅಂತ ಇದ್ರು, ಅವ್ನ್ ಬಿಟ್ಬಿಟ್ಟಿದ್ರೆ ನನ್ ಮಕ್ಳಿಗೆ ಹೆಂಗ್ ಸರ್. ಶಾಲೆಯಲ್ಲಿ ಏನಾದ್ರು ಮೇಡಮ್ ಅವರು ದ್ವೇಷ ಏನಾದ್ರು ಏನಿಲ್ಲ ಸರ್, ಆ ಥರ ಕೊಡ್ತೀವಂತ ಹೇಳಿದ್ರೆ ಅದು ಅವ್ರದ್ದೇನು ತೃಪ್ತಿ ಇಲ್ಲ ಪಾಪ, ಹಂಗೆ ಇದಾಗ್ತಾ ಇತ್ತು ಅಷ್ಟೇ. ಮೈಯಲ್ಲಿ ಹುಷಾರಿಲ್ದಿರಬೇಕು, ವಾಯ್ಸ್ ಸ್ವಲ್ಪ ಡಾಕ್ಟ್ರು ರೆಸ್ಟ್ ತಗೋಬೇಕಂತ ಹೇಳಿದ್ರು, ಅದಕ್ಕೆ ಅದಕ್ಕೋಸ್ಕರ ಇದು ಮಾಡಿದ್ರು ಅಷ್ಟೇ, ಡೆಪ್ಟಿಷನ್ ಕೇಳಿದ್ರು. ಇಲ್ಲ ಇಲ್ಲ, ಅವ್ರು ಡೆಪ್ಟಿಷನ್ ಡೆಪ್ಟಿಷನ್ ಹಂಗೆ ಹೋಗ್ಬೇಕು, ಹೆಂಗ್ ಸೈಜ್ ಹಾಕಿಲ್ಲ ಸರ್, ನಾನು ನೋಡೇ ಇಲ್ಲ ಸರ್. ಮೂರ್ ಜನ ಅಂತಾರೆ, ಆರ್ ಜನ ಅಂತಾರೆ, ಯಾರಿಗೆ ಹೇಳಿ ಸರ್, ನಾನು ನೋಡಿದ್ರಲ್ಲ ಸರ್ ಹೇಳಕ್ಕೆ. ಆಮೇಲೆ ಏನು ಅಂತೇಳಿ ಕೇಳಿದಾಗ ಈ ರೀತಿ ರೋಹಿಣಿ ಅವ್ರನ್ನ ರೋಹಿಣಿ ಅಂತ ಕರೆಯೋದು, ಆಮೇಲೆ ಹೆಸರು ದಿವ್ಯಶ್ರೀ ಆಕ್ಚುಲಾಗಿ ಮಾಮೂಲಿ ಫ್ಯಾಮಿಲಿ ರೋಹಿಣಿ ಅಂತ ಕರೆಯೋದು. ಈ ರೀತಿ ರೋಹಿಣಿನ ಯಾರು ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ಹೇಳಿದ್ರು. ಆಮೇಲೆ ಏನು ಅಂತೇಳಿ ಸಡನ್ ಆಗಿ ನಾವು ನಮ್ಮ ಅಷ್ಟೊತ್ತಲ್ಲಿ ನಮ್ಮ ಊರಿನ ಬಸ್ಸಸ್ ಇಲ್ಲ, ನಾವು ಮತ್ತು ನಮ್ಮ ಮಿಸ್ಸಸ್ಸು ನಮ್ಮ ಅಣ್ಣನ ಮಗನ ಕರ್ಕೊಂಡು ಕಾರಲ್ಲಿ ಬಂದ್ವಿ. ಬರೋಷ್ಟೊತ್ತಿಗೆ ಪೊಲೀಸವರು ಅಷ್ಟೊತ್ತಿಗೆ ಬಾಗಿಲಲ್ಲಿ ಹಾಕ್ಬಿಟ್ಟು ದಾರ ಕಟ್ಬಿಟ್ಟಿದ್ರು, ನಮ್ಮನ್ನ ಒಳಗೆ ಬಿಡಲಿಲ್ಲ. ಆಮೇಲೆ ಏನು ಅಂತೇಳಿ ನಮ್ಮ ಭಾವನ ವಿಚಾರಿಸಿದಾಗ ನಮ್ಮ ಭಾವ ಹೇಳಿದ್ದು, ಯಾವ ಮಗಳು ಹೇಳಿದ್ರು ಅಂತ, ಮೂರು ಜನ ಬಂದು ಯಾರು ಅಟ್ಯಾಕ್ ಮಾಡಿದ್ದಾರೆ, ನಾನು ಮೇಲಿಂದ ಗಲಾಟೆ ನೋಡಿ ಹೊರಗೆ ಬಂದೆ, ಅಷ್ಟೊತ್ತಿಗೆ ಅವ್ರು ನನ್ನ ನೋಡಿಯಾಗಿ ಬಂದರು. ನಾನು ಹೋಗಿ ರೂಮಲ್ಲಿ ಸೇರ್ಕೊಂಬಿಟ್ಟು ಅಪ್ಪನಿಗೆ ಫೋನ್ ಮಾಡಿದೆ. ಆ ಫೋನ್ ಮಾಡಿ ತಿಳ್ಕೊಂಬಿಟ್ಟು ಏನೋ ಬಹುಶಃ ಅವರು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ರೆ, ಅಷ್ಟೊತ್ತಿಗೆ ಮೇಡಮ್ಗೆ ಹಾಕ್ಬಿಟ್ಟಿದ್ರು. ಸರ್, ಹಸ್ಬೆಂಡು ಅಂಗಡಿಗೆ ಅಂತೇಳಿ ವಸ್ತುಗಳು ತಗೊಂಬರಕ್ಕೆ ಹೋಗಿದ್ದಾರೆ, ಅವರು ದಾರಿಯಲ್ಲಿ ಬರ್ತಾ ಇದ್ದಂಗೆ ಫೋನ್ ಬಂದಿದೆ. ಸೊ ಬಂದಿದ್ದಾರೆ, ಆ್ಯಕ್ಚುಲಿ ಗಾಡಿಯಲ್ಲಿ ವಸ್ತುಗಳು ತಗೊಂಡಿದ್ರು ಕೂಡ ಹಂಗೆ ಇದೆ, ಹಂಗೆ ಇದೆ ಪಾಪ. ಏನು ಗೊತ್ತಾಗ್ತಾ ಇಲ್ಲ, ನಾವೆಲ್ಲ ಅಂದ್ಕೊಂಡಿದ್ದು ಮೋಸ ಏನಾದರೂ ರಾಬರಿಗೆ ಬಂದಿರ್ಬೋದು ಅಂತೇಳಿ ನಾವೆಲ್ಲ ಗೆಸ್ ಮಾಡಿದ್ವಿ. ಆದರೆ ಮೇಡಮ್ ಮೈ ಮೇಲೆ ಒಡವೆಗಳಿತ್ತು, ದೇವರ ಮನೆಯಲ್ಲಿ ಬೆಳ್ಳಿ ವಸ್ತುಗಳೆಲ್ಲ ಇತ್ತು, ಅವ್ರು ಯಾವುದನ್ನು ಮುಟ್ಟಿಲ್ಲ. ಸೊ ಇದು ನೋಡ್ತಾ ಇದ್ರೆ ಇದು ರಾಬರಿ ಅಲ್ವಾ, ಅಥವಾ ಅಕಸ್ಮಾತ್ ಏನಾದರೂ ರಾಬರಿ ಮಾಡಿದ್ರೆ ಏನೋ ಅಬ್ಜೆಕ್ಷನ್ ಮಾಡಿದ್ರೆ ಹೊಡೆದಾರ ಅಂತ ಅನ್ಕೊಂಡಿವಿ ನಾವು, ಬಟ್ ಅದು ನಮಗೆ ಐಡೆಂಟಿಫೈ ಆಗ್ತಾ ಇಲ್ಲ. ಬುಧವಾರ ಕೋಲಾರ ಜಿಲ್ಲೆಯ ಮಾಲೂರಿನ ಈಜುವನಹಳ್ಳಿ ಗ್ರಾಮದಲ್ಲಿ ಪತ್ನಿಯನ್ನ ಕೊಲೆಗೈದಿದ್ದ ಆರೋಪಿಯನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಈಜುವನಹಳ್ಳಿ ಗ್ರಾಮದ ದಿವ್ಯಾ ಎನ್ನುವವರ ಪತಿ ಭರತ್ ಚಾಕುವಿನಿಂದ ತಿವಿದು ಕೊಲೆಗೈದ ಬಳಿಕ ಪರಾರಿಯಾಗಿದ್ದು, ಕೂಡಲೇ ಪ್ರಕರಣದ ಆರೋಪಿ ಬಂಧಿಸುವಲ್ಲಿ ಯಶಸ್ವಿಯಾದ ಮಾಲೂರು ಪೊಲೀಸರು ಆರೋಪಿ ಭರತ್ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿರುವ ಕೋಲಾರ ಎಸ್ಪಿಬಿ ನಿಖಿಲ್, ಪತ್ನಿ ದಿವ್ಯಾ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂಬ ಅನುಮಾನದಿಂದ ಕೊಲೆ ನಡೆದಿದೆ ಅಂತ ತಿಳಿಸಿದ್ದಾರೆ. ಠಾಣಾ ವ್ಯಾಪ್ತಿಯಲ್ಲಿ ಬರುವ ಈಜುವನಹಳ್ಳಿ ಅಂತ ಒಂದು ಜಾಗದಲ್ಲಿ ಗಂಡ ಹೆಂಡತಿನ ಮರ್ಡರ್ ಮಾಡಿದ್ದಾನೆ. ಇದರಲ್ಲಿ ಅಕ್ಯೂಸ್ಡ್ ಹೆಸರು ಬಂದ್ಬಿಟ್ಟು ಭರತ್ ಅಂತ, ಮತ್ತು ಹೆಂಡತಿ ಹೆಸರು ಬಂದ್ಬಿಟ್ಟು ದಿವ್ಯಾ ಅಂತ. ಇಬ್ಬರು ಕೂಡ
ಏನು ಸೊಸೆ ಮತ್ತೆ ಮಾವ ಅಂತ ಏನು ಹೇಳ್ತೀವಿ ಆ ಒಂದೇ ಫ್ಯಾಮಿಲಿ ಅವರೇ ಆಗಿದ್ದು ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಬೆಳೆದು ನಂತರ ಅವರ ಮದುವೆ ಆಗಿತ್ತು. ಆದರೆ ಯಾವುದೋ ಒಂದು ವಿಚಾರಕ್ಕೆ ಅವರ ಮೇಲೆ ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಂದ್ಬಿಟ್ಟು ಅವರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಬೆಳ್ಕೊಂಡಿತ್ತು. ಅದರ ಸಲುವಾಗೇನೆ ಒಂದು ಎರಡು ಬಾರಿ ಬೆಂಗಳೂರಲ್ಲಿ ಅವರು ಇಲ್ಲಿ ಜಗಳ ಆಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಹಿರಿಯರ ಸಮಕ್ಷ ಒಂದು ಸ್ವಲ್ಪ ಡಿಸ್ಕಷನ್ಸ್ ಆಗಿದೆ, ಪಂಚಾಯಿತಿ ಆಗಿದೆ. ತದಾದ ನಂತರ ನಿನ್ನೆ ಈ ಗಂಡನೇ ಕರ್ಕೊಂಬಂದು ಹೆಂಡತಿನ ಒಂದು ಮನೆಗೆ ತವ್ರ ಮನೆಗೆ ಬಿಡ್ತಾನೆ, ಬಿಟ್ಟಾದ್ಮೇಲೆ ವಾಪಸ್ ಹೋಗ್ತಾನೆ. ಮತ್ತು ನಂತರ ಈ ನಿನ್ನೆ ಬಂದು ಡೈರೆಕ್ಟಾಗಿ ಅವನಿಗೆ ಸ್ಟಾಪ್ ಮಾಡಿದ್ದಾರೆ. ರೀಸನ್ ಬಂದ್ಬಿಟ್ಟು ಅದೇ ಅವರು ಸ್ವಲ್ಪ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಂದಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಅವ್ರದ್ದು ಏನೋ ಇಲ್ಲಿಗಲ್ ಬಗ್ಗೆ ಅವನಿಗೆ ಸಂಶಯ ಇತ್ತು ಅನ್ನೋದು. ಒಟ್ಟಿನಲ್ಲಿ ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ಶಿಕ್ಷಕಿಯ ಭೀಕರ ಕೊಲೆ ನಡೆದು ಹೋಗಿದ್ದು, ಇದುವರೆಗೂ ಆರೋಪಿಗಳ ಕುರಿತು ಸಣ್ಣದೊಂದು ಮಾಹಿತಿ ಲಭ್ಯವಾಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಕೊಲೆಗೆ ಕಾರಣವೇನು ಎಂದು ಮುಳಬಾಗಿಲು ಪೊಲೀಸರು ತಲೆ ಕೆಡಿಸಿಕೊಂಡಿದ್ದು, ಮುಳಬಾಗಿಲು ನಗರದೆಲ್ಲೆಡೆ ಅಳವಡಿಕೆ ಮಾಡಿರುವ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿದ್ದಾರೆ. ಸರಣಿ ಕೊಲೆ, ರಕ್ತಪಾತ, ಡಕಾಯಿತಿ, ಸುಲಿಗೆ, ಬೆದರಿಕೆ ಇವೆಲ್ಲ ಕಂಡ ನಗರದ ಜನತೆ ಬೆಚ್ಚಿ ಬಿದ್ದಿರುವಂತಹದ್ದು ಸುಳ್ಳಲ್ಲ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬಿದರೆಹಳ್ಳ ಕಾವಲ್ನಲ್ಲಿ ಎಚ್ಎಎಲ್ ಘಟಕಕ್ಕೆ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಎಚ್ಎಎಲ್ ನಿರ್ಮಾಣವಾಗಿ ಕೆಲಸವನ್ನ ನಿರ್ವಹಣೆ ಮಾಡುತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೈಗಾರಿಕೆಗಳು ಈ ಭಾಗದಲ್ಲಿ ನಿರ್ಮಾಣವಾಗಬೇಕು ಎಂಬುದು ಕೇಂದ್ರ ಸರ್ಕಾರದ ಆಲೋಚನೆಯಾಗಿದ್ದು, ಈಗಾಗಲೇ ಸಾಕಷ್ಟು ಭೂಮಿಯನ್ನ ಈ ಭಾಗದ ರೈತರು ಎಚ್ಎಎಲ್ ಘಟಕಕ್ಕೆ ನೀಡಿದ್ದಾರೆ. ಮತ್ತಷ್ಟು ಭೂಮಿಯನ್ನ ರೈತರಿಂದ ಪಡೆದುಕೊಂಡು ವಿಸ್ತರಿಸಬೇಕು ಎಂಬ ಆಲೋಚನೆಯಲ್ಲಿ ಎಚ್ಎಎಲ್ ಇದೆ. ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಸಿದ್ಧರಿಲ್ಲ, ನಮ್ಮ ಜೀವವನ್ನ ಬೇಕಾದರೂ ಕೊಡ್ತೇವೆ, ನಮ್ಮ ಭೂಮಿಯನ್ನ ಕೊಡುವುದಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ರೈತರ ಪರ ಶಾಸಕ ಮಾತನಾಡಿದ್ದಾರೆ. ಗ್ರಾಮಕ್ಕೆ ನಿರ್ಮಿಷ್ಟು ಕೊಟ್ಟಿದ್ದೀವಿ ನಾವು. ಅಲ್ಲಿ ಬೇರೆ ರೈತರನ್ನ ಒಳ್ಳೆ ಜಾಗ ಕೊಡ್ತಕ್ಕಂಥ ಪ್ರಮೇಯನೇ ಉದ್ಭವ ಆಗಲ್ಲ. ನಾನು ಅವ್ರಿಗಾಲೇ ಹೆಚ್ಚಿನ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಈಗಾಗಲೇ ರೈತರು ಜಮೀನಿಗೆ ಸ್ಕೆಚ್ ಮಾಡ್ತಾರೆ, ಅವರೇ ಪಾಟಿಯರಾಗ ಡೆಲ್ಲಿಯಿಂದ ಸ್ಕೆಚ್ ಮಾಡ್ಕೊಂಡು ಇದ್ರ ಬಗ್ಗೆ ಎಷ್ಟು ಏನಾಗುತ್ತೆ, ಇದ್ರ ಸಾಧಕ ಬಾಧಕ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಿದೆ, ಅಧಿಕಾರಿಗಳು ಅದ್ರ ಬಗ್ಗೆ ಎಲ್ಲ ಎಷ್ಟು ಮರ ಗಿಡ ಬರ್ತವೆ, ಯಾರ್ಯಾರು ಮುಂದೆ ಬರ್ತೀವಿ ಅನ್ನೋದು ಕೂಡ ಸರ್ವೆ ಮಾಡ್ತಾವೆ. ಕೂಡಲೇ ಅದು ಆ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವು ಹೆಚ್ಚಲಿ ಕೊಡಲಿಕ್ಕೆ ಒಪ್ಪಲ್ಲ. ಯಾಕೆಂದರೆ ರೈತರು ನಾವು ಅಪ್ಲೈ ಬಿಡಿಸ್ಬಿಟ್ಟು ಇವರಿಗೆ ಜಮೀನು ಕೊಡೋಕ್ಕಾಗಲ್ಲ. ಪಕ್ಕದ ಫಾರೆಸ್ಟ್ ಲ್ಯಾಂಡ್ ಇದೆ, ಅದು ತಗೊಳ್ಳಿ, ನಾವು ಆಲ್ಟ್ರಿಗೆ ಸಬ್ಸ್ಟಿಟ್ಯೂಟ್ ಜಮೀನ ಫಾರೆಸ್ಟಿಗೆ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅದನ್ನ ನಾವೇ ನಾವು ಅದನ್ನ ಸ್ಕೆಚ್ಚು ಮಾಡಿದ್ದಾರೆ, ಅದು ಯಾಕೆ ಅದನ್ನು ಬಿಟ್ಟು ಇದಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಸುಮ್ಮನೆ ಹೋರಾಟ ಆಗೋದು ಬೇಡ, ಹೆಚ್ ಎಲ್ ನೀಟಾಗಿ ಪ್ರಾರಂಭ ಆಗಿದೆ, ನೀಟಾಗಿ ವರ್ಕ್ ಶುರು ಮಾಡಿದರೆ ಕೆಲಸಕ್ಕೆ ಪ್ರಾರಂಭ ಆಗಿದೆ, ಕೆಲಸ ನೀಟಾಗಿ ಆಗಬೇಕು, ಒಳ್ಳೆ ರೀತಿ ಶುಭ ಸೂಚನೆ ಆಗಬೇಕು, ಅಲ್ಲಿ ಹೋರಾಟಗಳಾಗಬೇಕು. ಅದಕ್ಕೋಸ್ಕರ ನಾನು ಹೆಚ್ ಎಲ್ಲರಿಗೆ ಮಾತನಾಡೋಕ್ಕೆ ಕೂಡ ತಹಸೀಲ್ದಾರ್ಗೆ ಹೇಳಿದ್ದೀನಿ, ಕರ್ಸಕ್ಕೆ ಕರೆಸ್ಬಿಟ್ಟು ಮಾತಾಡಿ ಒಂದು ಮೀಟಿಂಗ್ ಮಾಡಿ ಅದನ್ನ ಏನು ಅಲ್ಲಿ ರೈತರ ಜಮೀನು ಅಪೇಕ್ಷೆ ಮಾಡ್ಕೊಂಡು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.